ಹೇಳಿ ಸಂಜಿತ್, ಓ ಮನಸ್ಸೆ ಸಿನಿಮಾ ರಿಲೀಸ್ ಆಗ್ತಿದೆ, ನಿಮ್ಮ ಪಾತ್ರದ ಬಗ್ಗೆ ಸಿನಿಮಾ ಹೇಗೆ ಬಂದಿದೆ, ಹೇಗೆ ಅನಿಸ್ತಾ ಇದೆ ಸಿನಿಮಾ? ಓಮನಸೆ ಇದೇ 14th July ರಿಲೀಸ್ ಆಗ್ತಾ ಇದೆ. ಇದರಲ್ಲಿ ಓಮನಸೆಯಲ್ಲಿ ನನ್ನ ಪಾತ್ರ ಬಂದು ಸ್ನೇಹ. ಸ್ನೇಹ ಬಂದು ಹೆಸರಲ್ಲೇ ತುಂಬ ಫ್ರೆಂಡ್ಲಿನೆಸ್, ಅಂದರೆ ಅವಳು ಅಂದರೆ ಎಷ್ಟು ಮುಗ್ದೆ ಅಂದರೆ ಏನೇದ್ರೂ ಈಸಿಯಾಗಿ ನಂಬಿಡ್ತಾಳೆ, ಅಂದರೆ ಅಷ್ಟು ಫ್ರೆಂಡ್ಲಿ ನೇಚರ್, ಎಲ್ಲದ್ರೂ ಅಷ್ಟು ಖುಷಿಯಾಗಿ ಅಷ್ಟು ಲವಲವಿಕೆಯಾಗಿರ್ತಾಳೆ. ಅಂಥ ಹುಡುಗಿಗೆ ಲೈಫಲ್ಲಿ ನಂಬಿಕೆನೇ ಅವಳಿಗೆ ಮೋಸ ಆಗುತ್ತೆ ಅನ್ನೋದು ಒಂದು ಒಂದು ಸಸ್ಪೆನ್ಸ್ ಸ್ಟೋರಿ ಇದು. ಅಂದರೆ ಇದು ಕಾಲೇಜ್ ಬೇಸ್ ಇರೋದ್ರಿಂದ ಅಂದರೆ ಇವತ್ತಿನ ಯೂತ್ಗೆ ತುಂಬ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಒಂದು ಕಡೆ ವಿಜಯ ರಾಘವೇಂದ್ರ, ಇನ್ನೊಂದು ಕಡೆ ಧರ್ಮ ಕಿಜಿರಾಜು, ಇಬ್ಬರು ಆ್ಯಕ್ಟ್ರ್ಗಳು ಆ್ಯಕ್ಟ್ ಮಾಡ್ತಾ ಇದ್ದೀರಾ, ಏನಾಗಿದ್ದೀರಿ, ಹೇಗಿತ್ತು ಇಬ್ಬರು ಆ್ಯಕ್ಟ್ ಮಾಡಿದ್ದೀರಿ? ಅದನ್ನ ನೀವು ಸಿನಿಮಾದಲ್ಲೇ ನೋಡಬೇಕು. ಅಂದರೆ ವಿಜಯ್ ಸರ್ ಕಾಂಬಿನೇಷನ್ನು ಮತ್ತು ಧರ್ಮ ಸರ್ ಕಾಂಬಿನೇಷನಲ್ಲಿ ತುಂಬ ಚೆನ್ನಾಗಿ ಬಂದಿದೆ. ಅಂದರೆ ಏನೋ ಡಿಫ್ರೆಂಟ್ ಆಗಿದೆ ಸ್ಟೋರಿ. ನಿಮಗೆ ಸ್ಟಾರ್ಟಿಂಗ್ ಕುತ್ಕೊಂಡ್ರು ನೆಕ್ಸ್ಟ್ ಏನಾಗುತ್ತೆ ಏನಾಗುತ್ತೆ ಅನ್ನೋ ಆ ಕ್ಯೂರಿಯಾಸಿಟಿ ನಿಮಗೆ ಓವರಾಲ್ ಫುಲ್ ಮೂವಿ ನಿಮಗೆ ನೋಡ್ಬೋದು, ತುಂಬ ಇಷ್ಟ ಆಗುತ್ತೆ. ನಿಮ್ಮ ಎಕ್ಸ್ಪೀರಿಯೆನ್ಸ್ ಹೇಗಿತ್ತು? ಖುಷಿ ಆಯಿತು. ಅಂದರೆ ವಿಜಯ್ ಸರ್ ಹತ್ರ ಮಾಡಿದ್ಕೆ ಅಂದರೆ ಒಂದೊಂದು ಸೀನಲ್ಲಿ ತುಂಬ ಡೈಲಾಗ್ಸ್ ಆಗಲಿ ಅಷ್ಟೇ ನಾವು ಬಿಫೋರೇ ಮಾತಾಡ್ತಾ ಇದ್ರಿ, ಹೀಗೆ ಮಾಡೋಣ ಸಂಚಿತ ಚೆನ್ನಾಗಿರುತ್ತೆ, ಇದನ್ನ ನಾವು ತುಂಬ ಜಾಸ್ತಿಯಾಗಿ ತೊಗೊಳೋದು ಬೇಡ, ಹೀಗೆ ಅಂದರೆ ಸಣ್ಣ ಸಣ್ಣ ಏನಾದರೂ ಮಿಸ್ಟೇಕ್ ಇದ್ದರು, ಯಾಕಂದರೆ ಅವರು ಸ್ವಲ್ಪ ಸೀನಿಯರ್ ಆರ್ಟಿಸ್ಟ್ ಇರೋದ್ರಿಂದ ನನಗೂ ಅವ್ರ ಹತ್ರ ಸಜೆಷನ್ ಕೇಳ್ತಾ ಇದ್ದೆ. ಖುಷಿ ಆಗ್ತಿದೆ. ಧರ್ಮ ಅವರು ಅಷ್ಟೇ ತುಂಬ ಫ್ರೆಂಡ್ಲಿ, ಖುಷಿ ಆಗುತ್ತೆ ಅವ್ರ ಜೊತೆನೂ ಮಾಡಿದ್ದು. ಹಾಡುಗಳ ಬಗ್ಗೆ ಹಾಡುಗಳು ಹಾಡುಗಳು ಬಂದು ಜಸ್ಟ್ ಗಿಫ್ಟ್ ಅವ್ರದ್ದು, ನಮಗೆ ಈ ಮೂವಿಗೆ ಒಂಥರ ಅದು ಗಿಫ್ಟ್ ಇದ್ದಂಗೆ. ಒಂದೊಂದು ಸಾಂಗು ಚೆನ್ನಾಗಿದೆ. ಈ ಕಡೆ ಸಾಂಗ್ ಬಂದು ಮೂರು ಸಾಂಗ್ನು ಬ್ಯಾಂಕಾಕಲ್ಲಿ ಶೂಟ್ ಮಾಡಿದ್ದು. ಆ ಬಿಸಿಲಲ್ಲಿ ಅವ್ವ ಸಾಕು ಸಾಕಾಗೋಯ್ತು. ಧನು ಮಾಸ್ಟ್ರು ಬಂದು ಕೊರಿಯೋಗ್ರಫಿ ಮಾಡಿದ್ದು. ಆ ಸಾಂಗಿಗೆ ಖಂಡಿತ ಡಿಮ್ಯಾಂಡ್ ಮಾಡಿದ ಪ್ರಕಾರ ಅಲ್ಲೇ ಬ್ಯಾಂಕಾಕಲ್ಲೇ ಶೂಟ್ ಮಾಡಿದ್ರಿ. ತುಂಬ ಅಲ್ಲಿ ಲೊಕೇಶನ್ಗಳು ತುಂಬ ಚೆನ್ನಾಗಿತ್ತು, ಚೆನ್ನಾಗಿ ಬಂದಿದೆ ಸಾಂಗ್ಸ್ ಎಲ್ಲ. ಟೀಮ್ ಬಗ್ಗೆ ಹೇಳಬೇಕಂದ್ರೆ 5 ಜನ ನಿರ್ಮಾಪಕರು ತುಂಬ ಸಪೋರ್ಟಿವ್. ಅವರು 5 ಜನನು ಎಲ್ಲ ಸ್ಕೂಲ್ ಹೆಡ್ ಮಾಸ್ಟರ್ ಇದು ಓನರ್ಗಳಾಗಿರೋದ್ರಿಂದ ಅವ್ರಿಗೆ ಒಂಥರ ಈ ಮೂವಿ ಅನ್ನೋದು ಪ್ಯಾಷನೇಟ್. ಅವರು ಸಿನಿಮಾ ಹೇಳಿದ್ಕಿಂತನೂ ಅಷ್ಟೇ ಎಷ್ಟು ರಿಚ್ ಬಂದಿದೆ ಅಂದರೆ ಯಾವುದಕ್ಕೂ ಅಷ್ಟೇ, ನಮ್ಗೆ ಇದೇ ಥರ ಬೇಕು ಅಂದ್ರೆ ಈ ಕಡೆ ಮಡಿಕೇರಿಯಲ್ಲಿ ಆಗ್ಬೋದು. ಒಂದೊಂದು ಸಲ ಕ್ಲೈಮೇಟ್ ತುಂಬ ವೇರಿಯೇಷನ್ ಆಗ್ತಾ ಇತ್ತು, ಒಂದೇ ಸಲ ತುಂಬ ಬಿಸಿಲು ಜಾಸ್ತಿ ಇರ್ಬೋದು, ಒಂದೇ ಸಲ ಮಳೆ ಬರ್ತಾ ಇತ್ತು. ಅದೆಲ್ಲದರಲ್ಲೂ 55 ಡೇಸು ನಮಗೆ ಕಂಟಿನ್ಯೂ ಶೂಟ್ ಮಾಡಿದ್ರಿ. ಎಲ್ಲೂ ಎಲ್ಲೂ ನಮಗೆ ಯಾವ ಕಡೆಯೂ ಇದಾಗದಿರೋಂಗೆ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಇದೇ ಬೇಕು ಲೊಕೇಶನ್ ಅಂದರೆ ಹಿಂಗೆ ಬೇಕು ಟೀಮ್ ಅಂದರೆ ಎಲ್ಲನೂ ಅಷ್ಟೇ ಚೆನ್ನಾಗಿ ಇದು ಮಾಡಿದ್ದಾರೆ. ಸಿನಿಮಾ ಬಿಡುಗಡೆ ಆಗ್ತಾ ಇದೆ. ಸಿನಿಮಾ ಬಿಡುಗಡೆ ಆಗ್ತಾ ಅದೇ ಹೇಳ್ತಾ ಇದ್ದೀನಿ, ಎಕ್ಸಾಮ್ ಬರೆದಿದ್ದೀನಿ, ರಿಸಲ್ಟ್ ಕೊಡೋದು ನೀವೇ. ಖಂಡಿತ ನೀವು ನೋಡಿ ಹರಿಸಿದ್ರೇ ನಮಗೆ ಒಂದು ಇದು. ಈ ಸಿನಿಮಾದಿಂದ ನನಗೆ ಇನ್ನೂ 10 ಸಿನಿಮಾ ನಾನು ಕನ್ನಡದಲ್ಲಿ ನಾನು ಮಾಡಬೇಕು ಅನ್ನೋದು ಅಂದ್ಕೊಂಡಿದ್ದೀನಿ. ತುಂಬ ಗ್ಯಾಪ್ 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 ಆಗಿದೆ. ಇನ್ನೂ ಈ ಸಿನಿಮಾ ಖಂಡಿತ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ದಯವಿಟ್ಟು ಸಿನಿಮಾನ ಒಂದು ಥಿಯೇಟ್ರಲ್ಲಿ ನೋಡಿ, ನೀವು ಹರಿಸಿದ್ರೇ ನಮ್ಗೆ